ಪ್ರಚಾರದ ಆಸೆಯಿಲ್ಲದೆ ಎಲೆಮರೆಕಾಯಿಯಂತೆ ಸಮಾಜಕ್ಕೆ ಒಳಿತು ಮಾಡುವ ನೂರಾರು ಜನ ನಮ್ಮೊಂದಿಗಿದ್ದಾರೆ ಅಂತಹ ಸಾಧಕರನ್ನ ಪರಿಚಯಿಸುವುದು ವಿಸ್ತಾರ ನ್ಯೂಸ್ ಬಳಗಕ್ಕೆ ಹೆಮ್ಮೆ ಬನ್ನಿ ಹಾಗಾದ್ರೆ ಇಂದಿನ ವೀಕ್ಷಕ ವರದಿಯಲ್ಲಿ ಮತ್ತೋರ್ವ ಮಾದರಿ ಸಾಧಕರನ್ನ ಪರಿಚಯ ಮಾಡಿಕೊಳ್ಳೋಣ ಈಗಿನ ಕಾಲದಲ್ಲಿ ಯಾರಿಗಾದರೂ 1 ರೂಪಾಯಿ ದಾನ ಧರ್ಮ ಮಾಡೋದಕ್ಕೂ ಜನರು ಹಿಂದೇಟು ಹಾಕೋದೇ ಜಾಸ್ತಿ ಆದರೆ ಕವಿ ಚಾಮರಸ ಜನ್ಮ ತಾಳಿದ ಗದಗ ತಾಲೂಕಿನ ನಾರಾಯಣಪುರದ ಗ್ರಾಮಸ್ಥರು ಹಾಗಲ್ಲ ಇಲ್ಲಿನ ಸರ್ಕಾರಿ ಶಾಲೆ ಗುಣಮಟ್ಟ ಹೆಚ್ಚಿಸೋಕೆ ರಾಜರತ್ನ ಸಂಘಟನೆ ಅನ್ನೋ ವೇದಿಕೆ ಮೂಲಕ ಲಾರಿ ಚಾಲಕರು ಶ್ರಮಿಸುತ್ತಾ ಇದ್ದಾರೆ ದುಡಿದ ಹಣದಲ್ಲಿ ಸ್ವಲ್ಪ ಪಾಲನ್ನ ಶಾಲೆಯ ಜೊತೆಗೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗವನ್ನ ಮಾಡುತ್ತಾ ಇದ್ದಾರೆ ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ಕಿರಣ್ ಕುಮಾರ್ ಸ್ಪೆಷಲ್ ರಿಪೋರ್ಟ್ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಈ ಊರಲ್ಲಿ ಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ ನಾನು ಕಿರಣ್ ಕುಮಾರ್ ಕುರ್ತಕೋಟಿಮಠ ಅಂತ ಗದಗ ಜಿಲ್ಲೆ ಗದಗ ತಾಲೂಕು ಶಿವಕವಿ ಚಾಮರಸ ನಾರಾಯಣಪುರ ಗ್ರಾಮದಲ್ಲಿ ಇವತ್ತು ನಾನು ನಿಂತಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದಲ್ಲ ಇದು ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾನು ನಿಂತಿದ್ದೇನೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ರಾಜರತ್ನ ಅನ್ನೋ ಒಂದು ಸಂಘ ಇದೆ ಆ ಸಂಘದಲ್ಲಿ ಇರತಕ್ಕಂತವರು ಬಡ ಚಾಲಕರು ತಮ್ಮಿಂದ ಬಂದಂತ ಒಂದು 500 ರೂಪಾಯಿ ಪಗಾರವನ್ನ ಇಟ್ಟುಕೊಂಡು ಅದೇ ರೀತಿಯಾದಂತ ಆ 500 ರೂಪಾಯಿ ಪಗಾರವನ್ನ ತಿಂಗಳ ತಿಂಗಳು ತಮ್ಮ ಒಂದು ಸಂಘದ ಮುಖಾಂತರ ಆ 500 ರೂಪಾಯಿ ಪಗಾರವನ್ನ ತಮ್ಮ ಸಮಾಜ ಸೇವೆಯಲ್ಲಿ ಅರ್ಪಿಸುತ್ತಾ ಇದ್ದಾರೆ ಇದೇ ರೀತಿಯಾದಂತ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಬೇಸಿಗೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಆಟ ಪಾಠಗಳ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನು ಕೂಡ ಅವರು ನಡೆಸುತ್ತಾ ಇದ್ದಾರೆ ಉಚಿತವಾಗಿ ಅದೇ ರೀತಿಯಾದಂತ ಅಲ್ಲಿ ತರಬೇತಿ ಮಾಡತಕ್ಕಂತ ಶಿಕ್ಷಕನಿಗೂ ಕೂಡ ಉಚಿತವಾಗಿ ತಮ್ಮ ಸಂಘದ ವತಿಯಿಂದ ಸಂಬಳವನ್ನು ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇರಬಹುದು ಇಲ್ಲಿ ಒಂದು ಅತ್ಯಂತ ಸರಳವಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನು ಬೋಧನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅತ್ಯಂತ ಆಸಕ್ತಿಯಿಂದ ಇಂಗ್ಲಿಷ್ ಅನ್ನು ಸರಳವಾಗಿ ಕಲಿತಾ ಇದ್ದಾರೆ ಶಿಕ್ಷಕರನ್ನು ಈ ಸಂಘಟನೆಯ ನೇಮಿಸಿದೆ ಇವರಿಗೆ ಪಗಾರವನ್ನು ಕೂಡ ಆ ಒಂದು ಸಂಘಟನೆಯ ಉಚಿತವಾಗಿ ನೀಡತಾ ಬಂದಿದೆ ಈ ಶಾಲೆಯಲ್ಲಿ ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ಅತ್ಯಂತ ಆಸಕ್ತಿಯಿಂದ ವಿಜೃಂಭಣೆಯಿಂದ ಈ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅಲ್ಲಿ ಆಸಕ್ತಿಯಿಂದ ಭಾಗಿಯಾಗಿದ್ದಾರೆ ಅದು ಒಂದು ನಮಗೆ ಹೇಳಿಕೊಳ್ಳೋಕೆ ಹೆಮ್ಮೆಯ ವಿಷಯ ಆಗುತ್ತೆ ಇದಕ್ಕೆ ಕಾರಣೀಕರ್ತವಾದಂತ ಸಂಘಟನೆ ಅಂದ್ರೆ ಅದು ಒಂದು ರಾಜರತ್ನ ಸಂಘಟನೆ ಈ ಒಂದು ರಾಜರತ್ನ ಸಂಘಕ್ಕೆ ಹಲವಾರು ನಾರಾಯಣಪುರದ ಗ್ರಾಮಸ್ಥರು ಕೂಡ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಅದೇ ರೀತಿಯಾಗಿ ಈ ಸಂಘಟನೆಗೆ ಭಗವಂತ ಮತ್ತಷ್ಟು ಗದಗನ ಗದಗ ಜಿಲ್ಲೆ ಗದಗ ತಾಲ್ಲೂಕು ನಾರಾಯಣಪುರದ ಗ್ರಾಮಸ್ಥರು ರಾಜರತ್ನ ಸಂಘವನ್ನ ಕಟ್ಟಿಕೊಂಡು ಈ ರೀತಿ ವಿಧಾಯಕ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಈ ಸಂಘಕ್ಕೆ ಸಂಬಂಧಪಟ್ಟಂತ ಸಿದ್ದಲಿಂಗಯ್ಯ ಗದಗಿನ ಮಠ ಅವರು ನಮ್ಮ ಜೊತೆ ಈಗ ನೇರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅವರನ್ನ ಮಾತಾಡಿಸೋಣ ಸಿದ್ದಲಿಂಗಯ್ಯ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ರಾಜರತ್ನ ಸಂಘದ ಕುರಿತಾಗಿ ಕಿರಣ್ ಕುಮಾರ್ ನಮ್ಮ ವೀಕ್ಷಕರು ಒಂದು ಒಳ್ಳೆ ವರದಿಯನ್ನ ಮಾಡಿದ್ದಾರೆ ನಿಮ್ಮ ರಾಜರತ್ನ ಸಂಘ ಯಾವಾಗ ಪ್ರಾರಂಭ ಆಯ್ತು ಏನೆಲ್ಲ ಚಟುವಟಿಕೆ ನಡೆಸ್ತಾ ಇದ್ದೀರಿ ಎಷ್ಟು ಜನ ಸದಸ್ಯರು ಇದ್ದೀರಿ ಯಾವಾಗ ನಿಮಗೆ ಈ ಒಂದು ಆಲೋಚನೆ ಬಂತು ಇದನ್ನ ತಿಳಿಸ್ಕೊಡಬಹುದಾ ನಮಗೆ ಖಂಡಿತವಾಗಿ ಸರ್ ನಾವು ಮೊದಲೇ ಗದಾಗಿ ಸರ್ ಟಿವಿ ವೀಕ್ಷಕರಿಗೂ ಹಾಗೂ ನ್ಯೂಸ್ ಚಾನೆಲ್ ನ ಎಲ್ಲ ಕರ್ನಾಟಕ ಜನತೆಗೂ ಒಂದು ನಮ್ಮ ರಾಜರತ್ನ ಸಂಘದಿಂದ ಧನ್ಯವಾದಗಳನ್ನು ಹೇಳ್ತೇನೆ ನಮ್ದು ಒಂದು ವರ್ಷ ಆಯ್ತು ಸರ್ ಈಗ ನಮ್ದು ಸಂಘ ಸ್ಟಾರ್ಟ್ ಆಗಿ ಒಂದು ವರ್ಷದ ಮೇಲೆ ಆಯ್ತು ಹೋದ ವರ್ಷ ನಾವು ಈ ವರ್ಷದಲ್ಲಿ ನಾವು ಜನವರಿ 1ನೇ ತಾರೀಕಿಗೆ ನಾವು ಸಂಘದ ವಾರ್ಷಿಕೋತ್ಸವ ಅಂತ ಮಾಡಿದ್ವಿ ಸರ್ ನಮ್ಮ ಸಂಘದಲ್ಲಿ ರಾಜರತ್ನ ಸಂಘದಲ್ಲಿ 12 ಜನ ಈಗ ಇದ್ದೀವಿ ಸರ್ ನಾವು ಈಗ ನಮ್ಮ ತಿಂಗಳ ನಾವು 500 ರೂಪಾಯಿದಂಗ ನಾವು ನಮ್ಮ ಸ್ಯಾಲ್ರಿ ಅಮೌಂಟ್ ಅಲ್ಲಿ ಸೇವ್ ಇಡ್ತೀವಿ ಶಾಲೆಗೋಸ್ಕರ ಗೌರ್ಮೆಂಟ್ ಶಾಲೆಗೋಸ್ಕರ ಮತ್ತು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂತ ನಾವು ಶಾಲೆ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಹೊಂದಿದ್ದೀವಿ ಸರ್ ಸಿದ್ದಲಿಂಗಯ್ಯ ಅವರು ಏನು ಏನು ವೃತ್ತಿ ಮಾಡ್ಕೊಂಡಿದ್ದೀರಾ ನೀವೆಲ್ಲ ಈ ಸಂಘದ ಸದಸ್ಯರು ಸರ್ ನಮ್ಮ ಸಂಘದವರು ಅಂದ್ರೆ ಒಂದು 6 ಜನ ನಾವು ಡ್ರೈವರ್ ಗಳು ಇದ್ದೀವಿ ಸರ್ ಓಕೆ ಒಂದು 6 ಜನ ಬೇರೆ ಬೇರೆ ಉದ್ಯೋಗಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಓಕೆ ನೀವು ಡ್ರೈವರ್ ಗಳೆಲ್ಲ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಿ ಹೌದು ಸರ್ ಈಗ ಎಷ್ಟು ಹಣ ಸಂಗ್ರಹ ಆಗಿದೆ ಈ ರೀತಿ ಅಂದ್ರೆ ನಮ್ದು ಒಂದು ವರ್ಷದ ಫಂಡ್ ಎಲ್ಲ ನಾವು ಆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೊಂದಿದ್ವಿ ಸರ್ ಬ್ಲಾಕ್ ಬೋರ್ಡ್ ಅಥವಾ ನೀರಿನ ಸಿಂಕ್ ಅದೆಲ್ಲ ಮಾಡ್ತಾ ಇದ್ವಿ ಈಗ ಮತ್ತೊಳ್ಳಿ ಬೇಸಿಗೆ ರಾಜ್ಯದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಂತ ಕ್ಲಾಸ್ ತೆಗೆದು ನಾವು ಹುಡುಗರಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ವಿ ಸರ್ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸಿದ್ದಲಿಂಗಯ್ಯ ಅವರೇ ನಿಮ್ ಹಾಗೆ ಪ್ರತಿ ಊರಲ್ಲೂ ಈ ರೀತಿ ಬೇರೆ ಬೇರೆ ವೃತ್ತಿಪರರು ಸಂಘ ಕಟ್ಕೊಂಡು ಸರ್ಕಾರಿ ಶಾಲೆ ಅಥವಾ ಇದೇ ತರನಾದಂಥ ಸಾಮಾಜಿಕ ಕೆಲಸಕ್ಕೆ ತೊಡಕೊಂಡ್ರೆ ಬಹಳ ದೊಡ್ಡ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಇದೆ ಸರ್ಕಾರ ಸಮಾಜ ಸಾರ್ವಜನಿಕರು ಎಲ್ಲರೂ ನಿಮ್ಮ ಸೇವೆಯನ್ನು ಗುರುತಿಸಲಿ
ನಾವು ಕೂಡ ವಿಸ್ತಾರ ವಾಹಿನಿಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೀವಿ ಸರ್ಕಾರಿ ಶಾಲೆ ಸುಧಾರಣೆಗೆ ದಾನಿಗಳನ್ನು ಸರ್ಕಾರ ಜೊತೆ ಬೆಸಿಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಳ್ಳೆ ಶಿಕ್ಷಕರನ್ನು ಪರಿಚಯಿಸ್ತಾ ಇದ್ದೀವಿ ನೀವು ಕೂಡ ನಮ್ಮ ಹಾಗೆ ಈ ರೀತಿ ಕೆಲಸವನ್ನು ಒಂದು ವರ್ಷದ ಹಿಂದಿನಿಂದ ಮಾಡ್ತಾ ಇರುವಂತದ್ದು ಬಹಳ ಅಭಿನಂದನೀಯ ನಿಮಗೆ ಒಳ್ಳೆದಾಗಲಿ ಸಿದ್ಲಿಂಗಯ್ಯ ಅವರೇ ಓಕೆ ಸರ್ ನೋಡಿ ಅವರೆಲ್ಲ ಡ್ರೈವರ್ಸ್ ಬಹಳ ಕಡಿಮೆ ಸಂಬಳವನ್ನು ಗಳಿಸುವಂತವರು ಆದರೆ ಅದರಲ್ಲೇ ಒಂದಿಷ್ಟನ್ನ ಉಳಿಸಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರು ಯೋಚನೆ ಮಾಡಿರೋದಕ್ಕೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೌದು ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ